ಆ ಪ್ರೀತಿ ಉಳಿಬೇಕು ಆಗ್ಲೇ ನಾನು ಸತ್ತ ಮೇಲೆ ನಮ್ಮಿಬ್ರಲ್ಲಿ ಬದುಕಿರ್ತೀನಿ ಅನ್ಕೋತ್ಯಾ ಇಲ್ಲ ಇಲ್ಲ ಸತ್ತ ಮೇಲೆ ಯಾರಲ್ಲೂ ಬದುಕಿರಬಾರದು ಹಿಮಾ ಅಷ್ಟೇ ಅಲ್ಲ ನಂದೊಂದು ಸಣ್ಣ ಫೋಟೋ ಕೂಡ ಗೋಡೆ ಮೇಲೆ ಇರಬಾರದು ಕಳೆದೋಗಿರೋದನ್ನ ಯಾವತ್ತೂ ಹುಡುಕಬಾರದು ಇರೋದ್ರಲ್ಲಿ ಕಳೆದಿದ್ದನ್ನ ಕಾಣಲೂಬಾರದು ಯಾಕೆಂದ್ರೆ ಆಗ ಇರೋದು ಇದ್ದಾಗಿರೋದಿಲ್ಲ ನಿನಗೆ ಮಹೇಶ ಯಾವತ್ತೂ ಮಹಿಯಾಗಿರ್ತಾನೆ ಹೊರತು ಗೌರಿ ಗಂಡ ಮಹೇಶನಾಗಿರಲ್ಲ ಇರಬಾರದು ನಿಮ್ಮ ಪ್ರೀತಿಗೆ ನನ್ನ ಹೆಸರು ಯಾಕೆ ಬೇಕು ಹಿಮಾ ಅದು ನನಗಿಂತ ಶ್ರೇಷ್ಠವಾದದ್ದು ಅದೇ ಗೆಲ್ಬೇಕಾಗಿದ್ದು ಗೆದ್ದಿದೆ ಹಾಗಾದ್ರೆ ನೀನು ಸೋತಿದ್ಯಾ ನಾನು ಗೆದ್ದಿದ್ದೀನಿ ನಾನು ಅಂದ್ಕೊಂಡಿದ್ದೆ ಆಗಿದೆ ಅಂದಮೇಲೆ ಅದು ನನ್ನ ಗೆಲುವು ತಾನೆ ಒಬ್ಬರು ಗೆಲ್ಬೇಕು ಅಂದ್ರೆ ಇನ್ನೊಬ್ಬರು ಸೋಲ್ಬೇಕು ಅನ್ನೋ ಮಾತು ಇಲ್ಲಿ ಸೋತಿದೆ ಮನಸಿದ್ರೆ ಎಲ್ಲರೂ ಗೆಲ್ಬಹುದು ಆ ಸಂತೋಷ ನನಗಿದೆ ಹಿಮಾ ಇನ್ ಮುಂದೆ ಯಾವ ಸಮಸ್ಯೆನೂ ಇಲ್ಲ ಯಾವ ಸಮಸ್ಯೆನೂ ಬರಲ್ಲ ಸರ್ 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 ಯಾರು ನೀವು ಯಾರು ಬೇಕಾಗಿತ್ತು ನೀವು ಯಾರು ನಾನು ಈ ಮನೆ ಕೆಲಸದವಳು ನೀವು ಯಾರು ಅಂತ ಗೊತ್ತಾಗಲಿಲ್ಲ ನಾನು ಕೆಲಸದವನೇ ಕೂಡ ನೋಡ್ಕೊಂತೀನಿ ಈ ಸತ್ಯ ಸಂಬಳ ಆಗಿಲ್ಲ ವಿಚಾರಿಸ್ಕೊಂಡು ಬಾ ಅಂತ ನಮ್ಮಣ್ಣ ಹೇಳಿದ್ರು ಅದಕ್ಕೆ ಬಂದೆ ಅವರು ಯಾರು ಸದ್ಯಕ್ಕೆ ಮನೆಯಲ್ಲಿಲ್ಲ ಇನ್ನೊಂದು ಗಂಟೆ ಬಿಟ್ಟು ಬನ್ನಿ ಬಂದಿದ್ರು ಬಂದಿರಬಹುದು ಆಗ ಎಲ್ಲಿ ಹೋಗಿದ್ದಾರೆ ಓ ಮದುವೆ ಬಿಜಿ ಅಲ್ವಾ ಅದಿ ಇದು ಕೊಂಡ್ಕೊಳ್ಳಕ್ಕೆ ಶಾಪಿಂಗ್ ಮಾಡಕ್ಕೆ ಹೋಗಿದ್ದಾರಾ ಅಯ್ಯೋ ಇನ್ನೆಲ್ಲ ಮದುವೆ ಅಣ್ಣ ನಿಮಗೆ ಗೊತ್ತಿರಬೇಕು ಅನ್ಸುತ್ತೆ ಹಿಮಕ್ಕನ ಮದುವೆ ಮುಂದಕ್ಕೆ ಹೋಗಿದೆ ಹೌದಾ ಏಕೆ ಏನು ಅಂತ ಹೇಳೋದಣ್ಣ ನಮ್ಮ ಹಿಮಕ್ಕನ ಮದುವೆ ಆಗೋ ಗಂಡು ಈಗಾಗ್ಲೇ ಈಗಾಗ್ಲೇ ಅಣ್ಣ ಏನು ಇಲ್ಲ ಅರ್ಧ ಗಂಟೆ ಬಿಟ್ಟು ಬನ್ನಿ ಎಲ್ಲರೂ ಬಂದಿರ್ತಾರೆ ವಿಷಯ ನನಗೂ ಗೊತ್ತು ಕೆಲವು ವಿಚಾರಗಳನ್ನು ದೊಡ್ಡವರು ಮುಚ್ಚಿಟ್ರು ಚಿಕ್ಕವರಿಗೆ ಗೊತ್ತಾಗುತ್ತೆ ಅಂದ್ರೆ ಗೌರಮ್ಮರು ಮಹೇಶ ರೆಂಟಿ ಅನ್ನೋದು ಗೊತ್ತಾಯ್ತಾ ಓ ನಿಮಗೂ ಎಲ್ಲ ವಿಷಯ ಗೊತ್ತಿರೋ ಹಾಗಿದೆ ನಮ್ಮ ಬಾಸು ಗುಂಡಾಕಿದಾಗೆಲ್ಲ ನಮ್ಮಣ್ಣನತ್ರ ಬಾಯಿ ಬಿಡ್ತಾರೆ ನಮ್ಮಣ್ಣ ಗುಂಡಾಕಿದಾಗೆಲ್ಲ ನಮ್ಮತ್ರ ಬಾಯಿ ಬಿಡ್ತಾನೆ ಹೀಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಈಗೇನು ಮದುವೆ ನಡೆಯಲ್ಲ ಅಂತೀರಾ ಆಗುತ್ತೋ ಬಿಡುತ್ತೋ ಅನ್ನೋ ನಿರ್ಧಾರನ ನಮ್ಮ ಹಿಮಕನೆ ಹೇಳಬೇಕು ಅಣ್ಣ ಅದಕ್ಕೆ ಎಲ್ಲರೂ ಹಾಸ್ಪಿಟಲ್ಗೆ ಹೊರಟಿರೋದು ಅಲ್ಲಿ ಮಹಿಯಪ್ಪಂಗೆ ಪ್ರಜ್ಞೆ ಬಂದಿದೆಯಂತೆ ಅವರ ಮುಂದೆನೇ ತೀರ್ಮಾನ ಹೇಳ್ತೀನಿ ಅಂತ ಹೊರಟಿದ್ದಾರೆ ಓ ಈಗ ಏನು ತೀರ್ಮಾನ ಆಯ್ತು ಅಂತ ಗೊತ್ತಾಯ್ತಾ ನಿಮಗೆ ಗೊತ್ತಾಗಿದ್ರೆ ನಾನು ಯಾಕ ಕಾಯ್ತಾ ಕೂರ್ತಿದ್ದೆ ಇನ್ನು ಯಾವ ವಿಷಯನೂ ಗೊತ್ತಾಗಿಲ್ಲ ಅವರು ಬಂದ ಮೇಲೆ ಗೊತ್ತಾಗುತ್ತೆ ಅಣ್ಣ ಸರಿ ಬಿಡಿ